ಜೈಲ್ನಲ್ಲಿರುವ ದರ್ಶನಿಗೆ ಸರ್ಜಿಕಲ್ ಚೇರ್ ಬೇಕು ಅನ್ನುವಂತಹ ಮನವಿಯನ್ನ ಮಾಡಿದ್ರು ವೈದ್ಯಾಧಿಕಾರಿಗಳ ರಿಪೋರ್ಟ್ ನೋಡಿಕೊಂಡು ಅದಕ್ಕೆ ಅನುಮತಿಸಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡ್ತೀವಿ ಅಂತ ಅಧಿಕಾರಿಗಳು ಕೂಡ ತಿಳಿಸಿದ್ರು ಇದೀಗ ವೈದ್ಯಕೀಯ ತಪಾಸಣೆ ಬಳಿಕ ಸರ್ಜಿಕಲ್ ಚೇರ್ಗೆ ಅನುಮತಿಯನ್ನ ಕೊಡಲಾಗ್ತಾ ಇದೆ ಪವಿತ್ರ ಗೌಡಗೆ ಜಾಮೀನು ಸಿಗಲಿಲ್ಲ ಈ ಬೆನ್ನಲ್ಲೇ ಜೈಲು ಹಕ್ಕಿ ಆಗಿರುವ ದರ್ಶನ್ ಬೇಸರಗೊಂಡಿದ್ದಾರೆ ವಿಲವಿಲ ಅಂತ ಅಂದಿದ್ದಾರೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಸದ್ಯ ದರ್ಶನ್ ಅವರನ್ನ ಇರಿಸಲಾಗಿದ್ದು ಟ್ವೆಂಟಿ ಅವರ ಮೇಲೆ ನಿಗಾವನ್ನ ಇಡಲಾಗಿದೆ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಾಗಿದೆ ಬೇರೆ ಕೈದಿಗಳಿಗೆ ಈಗ ತಳಮಳ ಶುರುವಾಗಿದೆ ಅವರು ಒಂದಷ್ಟು ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ಏನವರ ಬೇಡಿಕೆ ಮತ್ತು ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೆ ಸಿಕ್ಕಿರುವಂತಹ ಫೆಸಿಲಿಟಿ ಏನು ಸದ್ಯಕ್ಕೆ ಆ ಬಗ್ಗೆ ವರದಿ ಇದೆ ನೋಡ್ಕೊಂಡು ಬನ್ನಿ ಬಳ್ಳಾರಿ ಕಾರಾಗೃಹದಲ್ಲಿ ನಾಲ್ಕು ರಾತ್ರಿ ಕಳೆದ ದರ್ಶನ್ ಬೆನ್ನು ನೋವು ದೃಢ ಬಿಪಿ ಶುಗರ್ ನಾರ್ಮಲ್ ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ ಬಳ್ಳಾರಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ಬೆನ್ನು ನೋವು ಮಲಬದ್ಧತೆ ಸಮಸ್ಯೆ ಕಾಡ್ತಾ ಇದೆ ಸರ್ಜಿಕಲ್ ಚೇರ್ ಅಥವಾ ವೆಸ್ಟರ್ನ್ ಟಾಯ್ಲೆಟ್ ಬೇಕು ಅಂತ ಜೈಲಧಿಕಾರಿಗಳ ಬಳಿ ಮನವಿ ಮಾಡಿದರು ಅಲ್ಲದೆ ಆಗಸ್ಟ್ ಮೂವತ್ತೊಂದರಂದು ಜೈಲಲ್ಲಿ ದರ್ಶನ್ ಅವರನ್ನು ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿದ್ದರು ಈ ವೇಳೆಯೂ ದರ್ಶನ್ ಆರೋಗ್ಯಕ್ಕೆ ಸಂಬಂಧಪಟ್ಟ ವೈದ್ಯಕೀಯ ವರದಿಗಳನ್ನು ಜೈಲಧಿಕಾರಿಗಳಿಗೆ ನೀಡಲಾಗಿತ್ತು ಆದರೆ ಹೊರಗಿನ ಆಸ್ಪತ್ರೆಗಳ ವೈದ್ಯಕೀಯ ವರದಿಗಳನ್ನು ಒಪ್ಪಲು ಕಷ್ಟವಾದ್ದರಿಂದ ಜೈಲು ವೈದ್ಯರಿಂದಲೇ ತಪಾಸಣೆ ನಡೆಸಿ ವರದಿಯನ್ನು ಪಡೆಯಲಾಗಿತ್ತು ಈ ಹಿನ್ನೆಲೆಯಲ್ಲಿ ಇಂದೂ ಸಹ ಜೈಲು ವೈದ್ಯರಿಂದ ನಟ ದರ್ಶನ್ ಅವರ ವೈದ್ಯಕೀಯ ತಪಾಸಣೆ ನಡೆಸಲಾಯಿತು ನಟ ದರ್ಶನ್ ಬಿ ಪಿ ಶುಗರ್ ಎಲ್ಲವೂ ನಾರ್ಮಲ್ ಇದ್ದು ವೈದ್ಯಕೀಯ ತಪಾಸಣೆಗೆ ವೇಳೆ ಬೆನ್ನು ನೋವು ಇರೋದು ಗೊತ್ತಾಗಿದೆ ವೈದ್ಯಕೀಯ ತಪಾಸಣೆಗೆ ವೇಳೆ ಬೆನ್ನು ನೋವು ಇರೋದು ಗೊತ್ತಾಗಿದೆ ಈ ಬಗ್ಗೆ ಜೈಲು ವೈದ್ಯರು ತಪಾಸಣೆ ಬಳಿಕ ದರ್ಶನ್ ವೈದ್ಯಕೀಯ ವರದಿಯನ್ನು ಜೈಲಧಿಕಾರಿಗಳಿಗೆ ನೀಡಿದ್ದಾರೆ ಪರಪ್ನ ಗ್ರಹಾರದಲ್ಲಿ ನಡೆದ ಮೆಡಿಕಲ್ ರಿಪೋರ್ಟ್ ಮೇಲ್ ಮೂಲಕ ಜೈಲಿನ ಸೂಪರಿಂಡೆಂಟ್ ತರಿಸಿಕೊಂಡಿದ್ದು ಬಳ್ಳಾರಿ ಜೈಲು ವೈದ್ಯರ ವರದಿಯನ್ನು ತಾಳೆ ಮಾಡಿ ಸರ್ಜಿಕಲ್ ಚೇರ್ ಕೊಡುವ ಸಾಧ್ಯತೆ ಇದೆ ಒಂದು ವೇಳೆ ದರ್ಶನ್ಗೆ ಸರ್ಜಿಕಲ್ ಚೇರ್ ಕೊಡಲು ಜೈಲಧಿಕಾರಿಗಳು ಒಪ್ಪಿದ್ರೆ ದರ್ಶನ್ ಕುಟುಂಬಸ್ಥರು ಹೊರಗಿನಿಂದ ಸರ್ಜಿಕಲ್ ಚೇರ್ ಅನ್ನ ಕೊಂಡು ಜೈಲಿಗೆ ಕೊಡಬೇಕಿದೆ ಬಳಿಕ ಜೈಲು ಸಿಬ್ಬಂದಿ ಸರ್ಜಿಕಲ್ ಚೇರ್ ಅನ್ನ ದರ್ಶನ್ ಇರುವ ಹೈ ಸೆಕ್ಯೂರಿಟಿ ಸೆಲ್ಗೆ ನೀಡಲಿದ್ದಾರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿರೋ ಕೊಲೆ ಆರೋಪಿ ದರ್ಶನ್ ಇದೀಗ ಬೆನ್ನು ನೋವಿನ ಸಮಸ್ಯೆಯಿಂದ ಇದ್ದಾರೆ ಬಹುತೇಕ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತಾ ಇರೋ ದರ್ಶನ್ ಅವರಿಗೆ ಮಲಬದ್ಧತೆಯ ಸಮಸ್ಯೆ ಕೂಡ ಕಾಡ್ತಾ ಇದೆ ಇದೇ ಕಾರಣಕ್ಕೋಸ್ಕರ ಜೈಲಾಧಿಕಾರಿಗಳ ಬಳ ಬಳಿ ಮನವಿಯನ್ನು ಮಾಡಿಕೊಂಡು ಮತ್ತೊಂದು ಕಡೆಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಾಗಲೂ ಸಹಿತ ನನಗೆ ಇಂಡಿಯನ್ ಟಾಯ್ಲೆಟ್ ಹೋಗ್ತಾ ಇಲ್ಲ ಅನ್ನುವಂತ ರೀತಿ ವೆಸ್ಟರ್ನ್ ಟಾಯ್ಲೆಟ್ ಬೇಕು ಇಲ್ಲ ಸರ್ಜಿಕಲ್ ಚೇರ್ ಅನ್ನೋ ರೀತಿಯಲ್ಲಿ ಮನವಿಯನ್ನು ಮಾಡಿಕೊಂಡು ಅವರು ಸಹಿತ ಅಂದ್ರೆ ವಿಜಯಲಕ್ಷ್ಮಿ ಅವರು ಸಹಿತ ದರ್ಶನ್ ಅವರ ಭೇಟಿ ನಂತರದಲ್ಲಿ ಜೈಲಾಧಿಕಾರಿಗಳಿಗೆ ಸರ್ಜಿಕಲ್ ಚೇರ್ ಕೊಡುವಂತೆ ಮನವಿ ಮಾಡಿದ್ರು ಅದರ ಭಾಗವಾಗಿ ಜೈಲಾಧಿಕಾರಿಗಳು ಸಹಿತ ಮೆಡಿಕಲ್ ಡಾಕ್ಯುಮೆಂಟ್ಸ್ ಗಳನ್ನು ಕೇಳಿದ್ರೆ ದರ್ಶನ್ ಅವರು ದರ್ಶನ್ ಅವರ ಮೆಡಿಕಲ್ ಡಾಕ್ಯುಮೆಂಟ್ಸ್ ಗಳನ್ನು ವಿಜಯಲಕ್ಷ್ಮಿ ಅವರು ಜೈಲಾಧಿಕಾರಿಗಳಿಗೆ ಕೊಟ್ಟ ಬಳಿಕ ತದನಂತರ ಮತ್ತೆ ಪರಪನಗರ ಜೈಲಿನಿಂದ ಸಹಿತ ಏನು ಮೆಡಿಕಲ್ ಸರ್ಟಿಫಿಕೇಟ್ ಅದನ್ನು ಕೂಡ ತರಿಸಕೊಂಡಂತ ಬಳ್ಳಾರಿ ಸೆಂಟ್ರಲ್ ಜೈಲ ಅಧಿಕಾರಿಗಳು ಜೈಲಾಧಿಕಾರಿಗಳು ಅವರು ಸಹಿತ ತದನಂತರದಲ್ಲಿ ದರ್ಶನ್ ಅವರ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಿದ್ರು ಆರೋಗ್ಯ ತಪಾಸಣೆ ಸಂದರ್ಭದಲ್ಲಿ ಬೆನ್ನು ನೋವಿನ ಸಮಸ್ಯೆ ಕೂಡ ಕನ್ಫರ್ಮ್ ಆಯ್ತು ದರ್ಶನ್ಗೆ ಚಾರ್ಜ್ ಶೀಟ್ ಪವಿತ್ರ ಜಾಮೀನು ಅರ್ಜಿ ವಜಾದಿಂದ ಢವಢವ ಇನ್ನು ಪರಪ್ನ ಅಗ್ರಹ ಜೈಲಲ್ಲಿ ಇರುವ ದರ್ಶನ್ ಗೆಳತಿ ಎ ಒನ್ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿ ಸಲ್ಲಿಸಿದರು ಆದರೆ ಐವತ್ತೇಳನೇ ಎಚ್ ನ್ಯಾಯಾಲಯ ವಾದವನ್ನು ಆಲಿಸಿ ಪವಿತ್ರ ಗೌಡಗೆ ಜಾಮೀನು ನಿರಾಕರಿಸಿದೆ ಈ ವಿಚಾರ ತಿಳಿದ ದರ್ಶನ್ ಬಳ್ಳಾರಿ ಜೈಲಲ್ಲಿ ವೀಲವಿಲ್ಲ ಒದ್ದಾಡಿದ್ದಾರೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೂ ಗೆಳತಿ ಪವಿತ್ರಗೌಡ ಬಗ್ಗೆ ಚಿಂತಿಸಿದ್ದಾರೆ ಈ ಮಧ್ಯೆ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿರುವ ಹಿನ್ನೆಲೆಯಲ್ಲಿ ದರ್ಶನ್ ಪರ ವಕೀಲರೊಂದಿಗೆ ಚರ್ಚೆಯಲ್ಲಿ ತೊಡಗಿದ್ದಾರೆ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿರುವ ದರ್ಶನ್ ಅವರು ಇದಕ್ಕೆ ಸದ್ಯ ಬಳ್ಳಾರಿ ಸೆಂಟ್ರಲ್ ಜೈಲ್ ಇದ್ರೆ ಮತ್ತೊಂದು ಕಡೆಗೆ ಒನ್ ಆರೋಪಿ ಪವಿತ್ರ ಗೌಡವರು ನಿನ್ನೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲ್ಗೆ ಅರ್ಜಿಯನ್ನು ಹಾಕಿದ್ರು ಆದರೆ ನಿನ್ನೆ ಅವರ ಬೇಲ್ ಅರ್ಜಿ ರಿಜೆಕ್ಟ್ ಆಗಿದ್ರ ಭಾಗವಾಗಿ ದರ್ಶನ್ ಅವರು ಈ ವಿಚಾರವನ್ನು ತಿಳಿದು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ವಿಲ ವಿಲ ಬದ್ದಾಡಿದ್ದಾರೆ ಯಾಕಂದ್ರೆ ಎಲ್ಲೋ ಒಂದು ಕಡೆಗೆ ತಮ್ಮ ಗೆಳತಿ ಪವಿತ್ರ ಗೌಡ ಅವರಿಗೆ ಬೇಲ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ದರ್ಶನ್ ಅವರು ಇದ್ರು ಯಾವಾಗ ಪವಿತ್ರ ಗೌಡಗೆ ಬೇಲ್ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಸಿಕ್ತು ಕ್ಷಣ ಒಂದು ರೀತಿಯಲ್ಲಿ ವಿಚಲಿತಕ್ಕೂ ಕೂಡ ಒಳಗಾದ್ರೆ ಯಾಕಂದ್ರೆ ಪವಿತ್ರ ಗೌಡಗೆ ಬೇಲ್ ಸಿಕ್ಕಿದ್ದೆ ಆದರೆ ಖಂಡಿತವಾಗಿಯೂ ಕೂಡ ಏನು ಚಾರ್ಜ್ ಶೀಟ್ ಸಲ್ಲಿಕೆ ನಂತರದಲ್ಲಿ ನಾವು ಬೇಲ್ಗೆ ಅರ್ಜಿ ಹಾಕಬಹುದು ತದನಂತರದಲ್ಲಿ ನಮಗೂ ಕೂಡ ಬೇಲ್ ಸಿಗುತ್ತೆ ಅನ್ನುವಂಥ ಸಾಕಷ್ಟು ಆಶಾದಾಯಕ ಮನೋಭಾವದಲ್ಲಿ ದರ್ಶನ್ ಅವರು ಇದ್ದರೆ ಆದರೆ ಪವಿತ್ರ ಗೌಡವರಿಗೆ ಇದ್ದಂತ ಜಾಮೀನು ಅರ್ಜಿ ರಿಜೆಕ್ಟ್ ಆಗಿದ್ರಿಂದಾಗಿ ಮತ್ತು ಅವರ ಬೇಲ್ ಅರ್ಜಿ ಕೂಡ ವಜೆ ಆಗಿದ್ರ ಭಾಗವಾಗಿ ದರ್ಶನ್ ಅವರು ಕೂಡ ಇದೀಗ ಆತಂಕಕ್ಕೆ ಒಳಗಾಗಿದ್ದಾರೆ ಹೈ ಸೆಕ್ಯೂರಿಟಿ ದರ್ಶನ್ ಮೇಲೆ ಇಪ್ಪತ್ನಾಲ್ಕು ಗಂಟೆ ನಿಗಾ ಮೂರು ಸಿಸಿ ಟಿವಿ ಎರಡು ಬಾಡಿ ವಾರ್ನ್ ಕ್ಯಾಮೆರಾಗಳ ಕಣ್ಗಾವಲು ಹೊಸ ಹಾರ್ಡ್ ಡಿಸ್ಕ್ ಖರೀದಿಸಿ ದೃಶ್ಯಾವಳಿಗಳ ಸಂಗ್ರಹ ರಾಜ್ಯದ ಖಡಕ್ ಜೈಲಾಗಿರುವ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ನಟ ದರ್ಶನ್ ಅವರನ್ನು ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇಡಲಾಗಿದೆ ನಟೋರಿಯಸ್ ಖೈದಿಗಳನ್ನು ಈ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇರಿಸಲಾಗಿದೆ ಮೂರಕ್ಕಿಂತ ಹೆಚ್ಚು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದ ಆರೋಪಿಗಳನ್ನು ಇಡುವ ಸೆಲ್ ಇದಾಗಿದೆ ಈ ಸೆಲ್ನಲ್ಲಿರುವ ಆರೋಪಿಗಳು ಇತರೆ ಖೈದಿಗಳೊಂದಿಗೆ ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಂತಹ ಹೆಚ್ಚಿನ ಭದ್ರತೆ ಇರುವ ಸೆಲ್ನಲ್ಲಿರುವ ದರ್ಶನ್ ಮೇಲೆ ಇಪ್ಪತ್ನಾಲ್ಕು ಗಂಟೆ ನಿಗಾ ಇದೆ ದರ್ಶನ್ ಮೇಲೆ ನಿಗಾವಹಿಸಲು ಮೂರು ಸಿ ಸಿ ಕ್ಯಾಮೆರಾ ಮೂರು ಬಾಡಿ ವೋರ್ನ್ ಕ್ಯಾಮರಾಗಳನ್ನು ಅಳವಡಿಸಲಾಗಿದೆ ಸೆಲ್ನಲ್ಲಿ ದರ್ಶನ್ ಓಡಾಡುವ ದೃಶ್ಯಗಳು ದರ್ಶನ್ ಭೇಟಿ ಮಾಡಿದ್ದ ಸಂಬಂಧಿಕರ ದೃಶ್ಯಾವಳಿಗಳನ್ನು ಸಂಗ್ರಹಿಸಿ ಇಡಲಾಗ್ತಾ ಇದೆ ಇನ್ನು ಹೈ ಪ್ರೊಫೈಲ್ ಕೇಸ್ ಆಗಿರುವ ಕಾರಣ ಸೆಲ್ನಲ್ಲಿರುವ ದರ್ಶನ್ ದೃಶ್ಯಾವಳಿಗಳನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಿಡಲು ಜೈಲಧಿಕಾರಿಗಳು ಹೊಸ ಹಾರ್ಡ್ ಡಿಸ್ಕನ್ನು ಖರೀದಿ ಮಾಡಿದ್ದಾರೆ ಅಲ್ಲದೆ ಸಿಸಿ ಟಿವಿ ಆಗಿಯೇ ವಿಶೇಷ ಭದ್ರತಾ ಸಿಬ್ಬಂದಿಯನ್ನು ಸಹ ದರ್ಶನ್ ಇರುವ ಸೆಲ್ ಬಳಿ ನೇಮಿಸಲಾಗಿದೆ ಇಡೀ ದೇಶದಲ್ಲೇ ಕಟು ಮತ್ತು ಕಠಿಣ ಜೈಲುಗಳಲ್ಲಿ ಒಂದಾಗಿರುವ ಬಳ್ಳಾರಿ ಸೆಂಟ್ರಲ್ ಜೈಲಿನ ಹೈ ಸೆಲ್ ಅಲ್ಲಿ ಇದೀಗ ದರ್ಶನ್ ಅವರನ್ನು ಬಂಧಿಸಿಡಲಾಗಿದೆ ಅಂದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿ ದರ್ಶನ್ ಅವರಾಗಿದ್ದಾರೆ ಹೀಗಾಗಿನೇ ದರ್ಶನ್ ಅವರನ್ನು ಬಂಧಿಸಿಟ್ಟಿರ್ತಕ್ಕಂಥ ಹೈ ಸೆಕ್ಯುರಿಟಿ ಸೆಲ್ ಏನಿದೆ ಅಲ್ಲಿ ಮೂರು ಸಿಸಿ ಸಿ ಫಿಕ್ಸ್ ಮಾಡಲಾಗಿದೆ ಮತ್ತೊಂದು ಕಡೆಗೆ ಅವರ ಭದ್ರತೆಗೆ ಇಬ್ಬರು ಸಿಬ್ಬಂದಿಗಳೇನಿದ್ರೆ ಅವರಿಗೂ ಸಹಿತ ಬಾಡಿ ಕ್ಯಾಮರಾಗಳನ್ನ ಅಳವಡಿಕೆ ಮಾಡಿದ್ದಾರೆ ಯಾಕಂದ್ರೆ ದರ್ಶನ್ ಅವರು ಇರತಕ್ಕಂಥ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಬಹುತೇಕ ನಾಲ್ಕು ಜನ ನಟೋರಿಯಸ್ ಗಳನ್ನ ಬಂಧಿಸಿಡಲಾಗಿದೆ ಅವ್ರು ಯಾರು ಸಹಿತ ಅವ್ರ ಎಲ್ರಿಗೂ ಸಹಿತ ಸದ್ಯಕ್ಕೆ ಥ್ರೆಟ್ ಇರುವಂತಹ ಮಾಹಿತಿ ಕೂಡ ಸಿಕ್ಕಿದೆ ಹೀಗಾಗಿ ದರ್ಶನ್ ಅವರು ಜೈಲಿನಲ್ಲಿ ಯಾವ ಒಬ್ಬ ಜೊತೆಗೂ ಸಹಿತ ಸಂಪರ್ಕ ಸಾಧಿಸಬಾರದು ಮತ್ತೊಂದು ಕಡೆಗೆ ಅವರ ಭೇಟಿಗೆ ಬಂದಂತ ಕುಟುಂಬಸ್ತ್ರೀ ಕೂಡ ನಿಗಾ ಇಡಿಸಬೇಕು ಮತ್ತು ಚಲನವಲನಗಳ ಮೇಲೆ ನಿಗಾ ಇಡಬೇಕು ದರ್ಶನ್ ಅವರ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಚಲನವಲನಗಳ ಮೇಲೆ ಇದೀಗ ಬಳ್ಳಾರಿಯ ಸೆಂಟ್ರಲ್ ಜೈಲಾಧಿಕಾರಿಗಳು ನಿಗಾವನ್ನ ಇಟ್ಟಿದ್ದಾರೆ ಅದರ ಭಾಗವಾಗಿ ಇದೀಗ ಮತ್ತೆ ಹೆಚ್ಚುವರಿ ಡಿಸ್ಕ್ ಅನ್ನು ಖರೀದಿ ಮಾಡೋದ್ರ ಮೂಲಕ ಇಡೀ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ದರ್ಶನ್ ಅವರ ಒಂದು ಮೂಮೆಂಟ್ ಏನಿರುತ್ತೆ ಅದೆಲ್ಲವನ್ನು ಸೇವ್ ಮಾಡೋ ಮೂಲಕ ಇದನ್ನ ಅಂದ್ರೆ ಜೈಲಿನ ಹಿರಿಯ ಅಧಿಕಾರಿಗಳೇನು ಕಟ್ಟಿನಿಟ್ಟಿ ಆಗಿರ್ತಕ್ಕಂಥ ಸೂಚನೆಗಳನ್ನು ಕೊಟ್ಟಿದ್ರು ಪಾಲನೆ ಮಾಡ್ತಕ್ಕಂಥ ಬಳ್ಳಾರಿ ಸೆಂಟ್ರಲ್ ಜೈಲಿನ ಅಧಿಕಾರಿಗಳು ತದನಂತರ ಜೈಲಿನ ಹಿರಿಯ ಅಧಿಕಾರಿಗಳು ತಲುಪಿಸ್ತಕ್ಕ ಮಾಡ್ತಾರೆ ಯಾಕಂದ್ರೆ ಪ್ರಮುಖವಾಗಿ ದರ್ಶನ್ ಅವರು ಪರಪನಾಗ್ರಹಾರ ಜೈಲಿನಲ್ಲಿ ವಿಲಾಸಿ ಜೀವನವನ್ನ ಮಾಡಿದ್ರು ಆ ರೀತಿಯ ಅವಕಾಶಗಳು ಮತ್ತು ಆ ರೀತಿಯ ತಪ್ಪುಗಳು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಆಗಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ಈ ರೀತಿಯ ಕಠಿಣ ನಿರ್ಧಾರಕ್ಕೆ ಇದೀಗ ಬಳ್ಳಾರಿ ಸೆಂಟ್ರಲ್ ಜೈಲ್ ಅಧಿಕಾರಿಗಳು ಬಂದಿದ್ದಾರೆ ಜೈಲಲ್ಲಿ ದರ್ಶನ್ಗೆ ಎಫೆಕ್ಟ್ ಶಿವಮೊಗ್ಗ ಜೈಲಿನಲ್ಲಿ ಕೈದಿಗಳಿಂದ ಬೀಡಿಗೆ ಬೇಡಿಕೆ ಇತ್ತ ಪರಪ್ಪನ ಅಗ್ರಹಾರದಲ್ಲಿ ಚುರುಕುಗೊಂಡ ತನಿಖೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ ಪ್ರಕರಣ ಸಾಕಷ್ಟು ಪರಿಣಾಮ ಬೀರಿದೆ ರಾಜ್ಯದ ಇತರೆ ಜಿಲ್ಲೆಗಳ ಜೈಲಿನಲ್ಲಿರುವ ಕೈದಿಗಳು ತಮಗೂ ಅಗತ್ಯ ಸೌಲಭ್ಯಗಳು ಬೇಕು ಅಂತ ಪ್ರತಿಭಟನೆ ನಡೆಸಿದ್ದಾರೆ ನಿನ್ನೆಯಷ್ಟೇ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಕೈದಿಗಳು ಬೇಡಿಕೆ ಈಡೇರಿಸುವಂತೆ ಪ್ರತಿಭಟನೆ ನಡೆಸಿದರು ಇದೀಗ ಡಿ ಗ್ಯಾಂಗ್ನ ಆರೋಪಿ ನಂಬರ್ ಆರು ಜಗದೀಶ್ ಇರುವ ಶಿವಮೊಗ್ಗ ಕಾರಾಗೃಹದಲ್ಲೂ ಪ್ರತಿಭಟನೆ ನಡೆಸಿದ್ದಾರೆ ದರ್ಶನ್ ರಾಜಾತಿಥ್ಯ ಬಳಿಕ ಜೈಲು ವ್ಯವಸ್ಥೆ ಬಿಗಿಗೊಂಡಿದ್ದು ಇದರಿಂದ ಕೈದಿಗಳು ನಮಗೆ ಬೀಡಿ ಸಿಕ್ತಿಲ್ಲ ಬೀಡಿ ಕೊಡಬೇಕಾಗಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ರೌಡಿಗಳ ಜೊತೆ ಇರುವ ಫೋಟೋ ಲೀಕ್ ಪ್ರಕರಣ ಸಂಬಂಧ ದಾಖಲಾಗಿದ್ದ ಮೂರು ಎಫ್ಐಆರ್ಗಳ ತನಿಖೆ ಚುರುಕುಗೊಂಡಿದೆ ಎಲೆಕ್ಟ್ರಾನಿಕ್ ಸಿಟಿ ಎಸಿಪಿ ಮಂಜುನಾಥ್ ನೇತೃತ್ವದಲ್ಲಿ ತನಿಖೆ ನಡೆಸಲಾಗ್ತಾ ಇದೆ ದರ್ಶನ್ ಹಾಗೂ ವಿಲ್ಸನ್ ಗಾರ್ಡನ್ ನಾಗನ ಸಂಪರ್ಕ ಹೇಗೆ ಫೋಟೋ ತೆಗೆದ ರೌಡಿ ಶೀಟರ್ ವೇಲು ಕೈಗೆ ಮೊಬೈಲ್ ಬಂದಿದ್ದು ಹೇಗೆ ಜೊತೆಗೆ ದರ್ಶನ್ ಹಾಗೂ ಗ್ಯಾಂಗ್ ಏನೇನ್ ಮಾಡಿದ್ದಾರೆ ಜೈಲಿನಲ್ಲಿ ಪವಿತ್ರ ಗೌಡ ಭೇಟಿಯಾಗಿದ್ದ ಬಗ್ಗೆಯೂ ತನಿಖೆ ನಡೆಸಲಿದ್ದಾರೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಜೈಲು ವೈದ್ಯರಿಗೆ ತನಿಖೆಯ ಬಿಸಿ ತಟ್ಟಲಿದೆ ಪವಿತ್ರ ಗೌಡ ಜೊತೆ ಸೇರಿ ಭೇಟಿ ಮಾಡಿಸಿದವರಿಗೂ ಸಂಕಷ್ಟ ಎದುರಾಗಲಿದೆ ಪರಪ್ಪನ ಅಗ್ರಹದಲ್ಲಿ ನಟ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ಕುಳಿಸಿರುವಂತಹ ಫೋಟೋ ವೈರಲ್ ಆಗ್ತಿದ್ದಂತೆ ಪರಪ್ ಪೊಲೀಸ್ ಠಾಣೆಯಲ್ಲಿ ಮೂರು ಪ್ರಕರಣಗಳನ್ನ ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಎಲೆಕ್ಟ್ರಾನಿಸಿಟಿ ಎಸಿಪಿ ಮಂಜುನಾಥ್ ನೇತೃತ್ವದಲ್ಲಿ ಪರಪ್ ನಗರ ಜೈಲಿನ ಸಿಬ್ಬಂದಿಯನ್ನ ತನಿಖೆಯನ್ನ ಪ್ರಾರಂಭ ಮಾಡಿದ್ರು ಹಾಗಾಗಿ ಎಲ್ಲ ಒಂದ್ ಕಡೆಗೆ ವಿಲಾಸಿ ಜೀವನವನ್ನ ಮಾಡುತ್ತಿದ್ದಂತಹ ದರ್ಶನ್ ಇರ್ಬೋದು ಅಥವಾ ರೌಡಿ ಶೀಟರ್ ವಿಲ್ಸನ್ ನಾಗ ಸಂಪೂರ್ಣವಾಗಿ ಐಷಾರಾಮಿ ಜೀವನವನ್ನ ಒಳಗಡೆ ಮಾಡ್ತಿದ್ರು ಆ ಹಿನ್ನೆಲೆ ಈಗಾಗಲೇ ಪ್ರಕರಣ ಸಂಬಂಧಪಟ್ಟಂಗೆ ತನಿಖೆಯನ್ನ ಏನು ಆರೋಪಿಗಳಾದ ದರ್ಶನ್ ಇರ್ಬೋದು ಅಥವಾ ವಿಲ್ಸನ್ ನಾಗನ ತನಿಖೆಯನ್ನ ಮಾಡಿದ್ರು ಹಾಗಾಗಿ ಇವತ್ತು ಜೈಲಿನ ಸಿಬ್ಬಂದಿಯನ್ನ ತನಿಖೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಜೊತೆಗೆ ವೇನು ರೌಡಿ ಶೀಟರ್ ವೇಲು ಫೋಟೋ ತೆಗೆದಿದ್ದು ಫೋಟೋ ತೆಗೆದಿರೋದು ಕನ್ಫರ್ಮ್ ಆಗಿದೆ ಜೊತೆಗೆ ಆತನಿಗೆ ಮೊಬೈಲ್ ಎಲ್ಲಿಂದ ಬಂತು ಮತ್ತು ಯಾವ ರೀತಿ ಒಳಗಡೆ ಬಂತು ಮತ್ತು ಯಾರೆಲ್ಲ ಯಾವ ಮೊಬೈಲ್ ಬಳಸ್ತಿದ್ರು ಎಂಬ ಬಗ್ಗೆ ಅಧಿಕಾರಿಗಳನ್ನ ತನಿಖೆ ಮಾಡೋದಕ್ಕೆ ಈಗ ಪ್ರಾರಂಭ ಆಗಿರತಕ್ಕದ್ದು ಒಟ್ಟಾರೆ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೆ ದಿನಕ್ಕೊಂದು ಪ್ರಾಬ್ಲಮ್ ಎದುರಾಗ್ತಾ ಇದೆ ಬಳ್ಳಾರಿಯಿಂದ ಅಂಬರೀಶ್ ಆನೇಕಲ್ನಿಂದ ಅಂಬರೀಶ್ ಪಬ್ಲಿಕ್ ಟಿವಿ